ಅಟ್ಲೀಸ್ಟ್ 9 ಸಾರಿನಾರು ನಂಗೆ ಟಿವಿ ಕಾಲ್ ಮಾಡಿದಾಳೆ. ಅಂದರೆ ಅಜ್ಜಿ ಮಗಳು ಮೊಮ್ಮಗಳು ಟಿವಿ ಕಾರ್ಯಕ್ರಮಗಳನ್ನು ನೋಡಿ ನನ್ನನ್ನು ವೈಯಕ್ತಿಕವಾಗಿ ಇವತ್ತೇ ನೋಡ್ತಾ ಇರೋದವರು, ನಾನು ಇವ್ರನ್ನ ಇವತ್ತೇ ನೋಡ್ತಾ ಇರೋದು. ನನ್ನ ಮೊನ್ನೆ ಅನ್ನಿಸ್ತು ಸುಮ್ಮನೆ ಗೆಸ್ಟ್ ಹೌಸ್ ಅಲ್ಲಿದ್ದಾಗ, ಈ ಮೇಡಮ್ ಯಾವಾಗಲೂ ಕಾಲ್ ಮಾಡ್ತಾರಲ್ಲ, ಹೆಂಗಿದ್ರು ಒಂದ್ಸರಿ ಕಾಲ್ ಮಾಡಿದ್ರು, ಸೇವ್ ಮಾಡ್ಕೊಂಡಿದ್ದೆ, ನೋಡೋಣ. ಸಾಧ್ಯ ಆದರೆ ಒಬ್ಬ ವ್ಯೂಯರ್, ರೆಗ್ಯುಲರ್ ವ್ಯೂಯರು, ಒಬ್ಬ ಆ್ಯಂಕರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು 5-10 ನಿಮಿಷ ಆದರೆ ಮಾತಾಡಿ ಬೇಡ ಬಂದೆ, ನಾನು ಪ್ರಯತ್ನ ಪಡ್ತೀನಿ. ಇದ್ರು ಇವತ್ತು ನಮ್ಮ ಜೊತೆ ಇದ್ದಾರೆ, ಓಕೆ. ಜೊತೆಗೆ ನೀವು ಅವ್ರಿಗೆ ಸ್ಟ್ಯಾಂಡಿಂಗ್ ವೆಲ್ಕಮ್ ಬೇರೆ ಮಾಡಿದ್ದೀರಾ, ಒವೇಷನ್ ಕೊಟ್ಟು ಮಾಡಿದ್ದೀರಾ. ನಿಜವಾಗ್ಲೂ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ ಮೇಡಮ್. ಜೊತೆಗೆ ನೀವು ಮೈಸೂರಲ್ಲಿ ಇದ್ಕೊಂಡು ದಿನ ಅಂದರೆ ಎಸ್ಪೆಷಲಿ ಭಾನುವಾರ ನಮ್ಮ ಕಾರ್ಯಕ್ರಮ ವ್ಯಕ್ತಿತ್ವ ದರ್ಪಣ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಐ ವಾಂಟ್ ಟು ಶೇರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈಗ ಏನು ಅಂದರೆ ನಾ ವ್ಯಕ್ತಿತ್ವ ದರ್ಪಣ ನಾನು ಸುಮಾರು 10-11 ವರ್ಷದಿಂದ ನೋಡ್ತಾ ಇದ್ದೀನಿ. ಆ ಕಾರ್ಯಕ್ರಮದಲ್ಲಿ ಫೋನ್ ಮಾಡಿದಾಗ ನಾನು ಹಲವಾರು ವಿಷಯಗಳು ತಿಳ್ಕೊತಿದ್ದೀನಿ. ಜೀವನ ಅಂದರೆ ಏಳು ಬೀಳು ಎಲ್ಲ ಆಗ್ತದೆ. ನಮ್ಮ ನೋಡಿ ನಗಲೂಬಹುದು, ಸಂತೋಷನೂ ಪಡಬಹುದು. ನಮ್ಮ ಯಾರು ನೋಡಿ ನಗ್ದಾಗ ಅವಮಾನ ಮಾಡಿದಾಗ ನಾವು ಹೇಗಿರಬೇಕು ಅನ್ನೋದು ಇವರಿಂದ ಕಲ್ತಿದ್ದೀನಿ. ಆಮೇಲೆ ಸೋಲೋದೇವರು ಎರಡನ್ನೂ ಸಮನಾಗಿ ತಗೋತಾ ಇದ್ದೀನಿ. ಏನೋ ಸೋತರೆ ತಲೆ ಮೇಲೆ ಕೈ ಹೊತ್ಕೊಂಡು ಅಯ್ಯೋ ಜೀವನ ಇಷ್ಟೇಪ್ಪ, ಇನ್ನೇನು ಮಾಡೋಕ್ಕಾಗಲ್ಲ, ಸೋತಿದ್ದೀನ, ಯಾತಕ್ಕೆ ಸೋತಿದ್ದೀನಿ, ಕಾರಣ ಏನು ಅಂತ ಹುಡುಗರು ಇವ್ರು ಹೇಳ್ಕೊತಿದ್ದಾರೆ. ನಮಗೆ ಅವಮಾನ ಅನ್ನೋದೇ ಇಲ್ಲ ಅನ್ಕೊತೀನಿ. ಯಾಕೆ ನಮ್ಗೆ ಅವಮಾನ ಆದಾಗ ಏನು ಮಾಡಬೇಕು ನಾವು? ಇವ್ರು ನಮ್ಮ ನೋಡಿ ನಗ್ಗಿದ್ದಾರೆ, ನಾವು ಇನ್ನೂ ಮೇಲೇಳಕ್ಕೆ ಏನು ಮಾಡಬೇಕು? ನನ್ನ ತಪ್ಪೇನಾಗ್ತಿದೆ ಇದರಲ್ಲಿ? ತಿದ್ದುಕೊಳ್ಳೋ ಅವಕಾಶ ನಮಗೆ ತುಂಬ ಇದೆ. ನಮ್ಮನ್ನ ಹೊಗಳೋದು ಯಾವತ್ತೂ ಡೆಫಿನೆಟ್ಟಾಗಿ ಯಾರೂ ಕರೆಕ್ಟಾಗಿ ಹೊಗಳಲ್ಲ, ಏನು ಮುಖಸ್ಥಿತಿ ಮಾತಾಡ್ತಾರೆ ಅಂಥವ್ರನ್ನ ನಾವು ನಂಬಬಾರ್ದು. ನಮ್ಮನ್ನ ನಿಜವಾಗ್ಲೂ ಏ ಸರಿ ಇಲ್ಲ, ನೀನು ಮಾತಾಡ್ತಿರೋದು ಯಾಕೆ ಥರ ಮಾತಾಡಿದೆ, ಇಷ್ಟು ಜನ ಮಕ್ಕಳು ಕೂತಿದ್ದಾರೆ, ಹೀಗೆ ಮಾತಾಡ್ಬೋದಾ ಅಂದಾಗ ಹೌದಾ, ನಾ ಏನು ತಪ್ಪು ಮಾಡಿದ್ದೀನಿ? ಮಕ್ಕಳಿಗೆ ಇನ್ನೇ ಎನ್ಕರೇಜ್ ಮಾಡುವಂಥ ಮಾತು ಇನ್ನೇನು ಆಡಬೇಕಿತ್ತು, ಅದು ಹೇಳಬೇಕು. ಅದು ಹೇಳಿದಾಗ ನಮಗೆ ನಾನು ಇನ್ನೊಂದು ಕಡೆ ಭಾಷಣ ಮಾಡೋಕ್ಕೆ ಹೋದಾಗ ನನಗೆ ಇನ್ನೂ ಅನುಕೂಲ ಆಗುತ್ತೆ. ನಾನು ಮಕ್ಕಳಿಗೆಲ್ಲ ಟ್ಯೂಟೋರಿಯಲ್ಸಲ್ಲಿ ಹೋಗ್ತೀನಿ, ಹೋದಾಗ ಮಕ್ಕಳಿಗೆ ಓದೋ ಕ್ರಮ ಹೇಳ್ಕೊಡ್ತೀನಿ. ಓದೋ ಕ್ರಮ ಮೀನ್ಸ್ ನಮ್ಮಮ್ಮ ಓದ್ಕೊ ಅಂತ ಹೇಳಿದ್ರೆ ಕೋಪ ಬರುತ್ತೆ, ನೀವು ಹೇಳಿದ್ರೆ ನಂಗೆ ಕೋಪ ಬರಲ್ಲ, ಯಾಕಕ್ಕೆ? ನಾ ಹೇಳ್ತಿದ್ದೆ ನೋಡಪ್ಪ, ಆಟನೂ ಆಡು, ಓದು ಓದು, ನಮ್ಮಮ್ಮ ಬರೀ ಓದು ಅಂತಾರೆ ಅಂತ ನನಗೆ ಅದಕ್ಕೆ ಬೇಜಾರು ಅಂತ. ಈಗ ನನ್ನ ಮೊಮ್ಮಗಳನ್ನ ಆ್ಯಂಕರಿಂಗ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದೀನಿ ಅಂಕಲ್. ನಮಸ್ಕಾರ ಅಂಕಲ್ ಅಂತ ಶುರು ಮಾಡ್ತಾರೆ. ಆಮೇಲೆ ಫೇಸ್ ಎಲ್ಲ ನಮ್ಮ ಭಾವನೆಗಳು ಏನಿರ್ತದೋ ಇವ್ರು ಎಲ್ಲಿ ಕಲಿತು ನಾನು. ಇವ್ರಿಗೆ ನಮಗೆ ತುಂಬ ಗುರುಗಳಾಗಿ ನಮ್ಗೆ ಯಾವ ಕಾಲೇಜು ಕಳಿಸಿಲ್ಲ. ಕಾಲೇಜಲ್ಲಿ ಬರೀ ನಂಬರ್ಗೋಸ್ಕರ ನಾವು ಓದ್ತೀವಿ, ಆದರೆ ಜೀವನದಲ್ಲಿ ಬದುಕು ನಮಗೆ ಬೇಕು ಅಂದರೆ ಇಂಥ ಕಾರ್ಯಕ್ರಮ ನಮಗೆ ತುಂಬ ಮುಖ್ಯ. ಈಗ ನಿಮಗೆ ಎಲ್ಲ ಬಿಸಿ ಆಗ್ತಾ ಇರುತ್ತೆ, ಯಾರಾದರೂ ಏನಾದರೂ ಹೇಳಿದಾಗ ಅಯ್ಯ ನನ್ನ ಮಗ ಯಾಕೆ ಹಿಂಗಂದ, ನಾನು ಹಂಗೆ ಮಾಡಿಬಿಡ್ತೀನಿ, ಹಿಂಗೆ ಮಾಡಿಬಿಡ್ತೀನಿ, ಓಹೋ ಹಾಗೆ ಆಯ್ತು ಮಾಡ್ಬೋದು ಹೇಳಿದಾನ. ನಾವು ಮಗುನ ಮಾಡಿರ್ಬೇಕು ಆ್ಯಂಕರಿಂಗಲ್ಲಿ ಭಾವನೆಗಳು, ನಾವು ಹೇಗೆ ನಾವು ಭಾವನೆಗಳು ಮುಚ್ಚಿಟ್ಕೊಂಡು ನಾವು ಬದುಕ್ತೀವೋ ಅದೇ ಥರ ನಾವು ಜೀವನದಲ್ಲೂ ಅಷ್ಟೇ ಹಲವಾರು ತೊಂದರೆಗಳು ಬರುತ್ತೆ. ತೊಂದರೆ ಬಂದಾಗೆಲ್ಲ ನಾವೆಲ್ಲ ಕಾಮ್ ಆಗಿದ್ದರೆ ರೇಕ್ಸೋದಕ್ಕೂ ನಿಲ್ಲಿಸ್ಬಿಡ್ತಾರೆ, ಇವ್ರು ಯಾಕೋ ರಿಯಾಕ್ಷನ್ ಕೊಡ್ತಾ ಇಲ್ಲಪ್ಪ, ಇವ್ರಿಗೇನು ತಿಳಿಸೋದು ಬೇಡ ಅಂತ. ಆ ಥರ ಜೀವನದಲ್ಲಿ ನೀವು ತುಂಬ ಮುಂದೆ ಬರಬೇಕು, ಇಂಥವರೆಲ್ಲ ಅನುಭವದ ಮಾತುಗಳೆಲ್ಲ ಕೇಳಿಕೊಂಡು ನೀವೆಲ್ಲ ಜೀವನದಲ್ಲಿ ಸಕ್ಸಸ್ ಆಗಿ ಇವೆಲ್ಲ ನನ್ನ ಮಕ್ಕಳಿದ್ದಾಗೆ ತುಂಬ ಚೆನ್ನಾಗಿ ಮುಂದುವರಿದೀವಿ. ಮೇಡಮ್ ಈಗ ಇವರೆಲ್ಲ ಆ್ಯಂಕರಿಂಗ್ ವರ್ಕ್ಶಾಪ್ ಬಂದಿರೋಲ್ವಾ, ಈಗ ನಾನು ಟ್ರೈನರ್ ಅಂತ ಬೇಡ, ನೀವು ಟಿವಿನಲ್ಲೇ ನಾನು ನೋಡಿರೋ, ನಾನು ಟ್ರೈನರ್ ನೋಡಿಲ್ಲ. ನಾನು ಆ್ಯಂಕರ್ ಆಗಿ ನನ್ನಲ್ಲಿ ಏನು ಗುಣ ನೀವು ನೋಡಿದ್ದೀರಿ ಅಂತ ಸ್ವಲ್ಪ ನಾನು ತಿಳ್ಕೊಬೋದಾ? ಖಂಡಿತ. ಈಗ ಜಯಪ್ರಕಾಶ್ ಇರೋದಕ್ಕೆ ನೋಡೋದಕ್ಕಿಂತ ಇನ್ನೂ ಚೆನ್ನಾಗಿದ್ದಾರೆ. ಅವರು ತುಂಬ ಮೇಕಪ್ ಮಾಡ್ಕೊಂಬಂದ್ರೆ ಚೆನ್ನಾಗಿ ಕಾಣಲ್ಲ. ಮೊನ್ನೆ ಅವ್ರಿಗೆ ಶರ್ವಾನಿ ಇಟ್ಕೊಂಬಂದಿದ್ರು ಮದುವೆ ಗಂಡಾಗೆ, ಅದನ್ನ ನನಗೆ ಇಷ್ಟ ಆಗ್ಲಿಲ್ಲ, ಅದು ಸಿಂಪಲ್ಲಾಗಿ ಬರಬೇಕು, ಅವಾಗಲೇ ನಮಗೆ ಅವ್ರು ಚೆನ್ನಾಗಿ ಕಾಣಿದ್ರು. ಅವರು ಪ್ರಶ್ನೆ ಅಂದರೆ ನೋಡಿ, ನೀವು ಇಷ್ಟು ಜನ ಸೇರಿದ್ದೀರಾ, ನೀವು ತರಾವಳಿ ಪ್ರಶ್ನೆ ಕೇಳ್ಬೋದು, ಅದನ್ನ ನಾನು ಅರ್ಗಿಸ್ಕೊಂಡು ಅರ್ಗಿಸ್ಕೊಂಡು ಉತ್ತರ ಕೊಡಬೇಕು. ಇವರು ಆ್ಯಂಕರಿಂಗಲ್ಲಿ ಅತಿಥಿಗಳು ಎಷ್ಟು ಬಂದು ಉತ್ತರ ಕೊಡ್ತಾರೋ ಅದರ ಸಮಕ್ಕೂ ಇವರು ಉತ್ತರ ಕೊಡ್ತಾ ಇರ್ತಾರೆ. ಇವರು ಒಂಥರ ಎನ್ಕರೇಜ್ ಕೊಡ್ತಾ ಇರ್ತಾರೆ. ಈಗ ನಾವು ಮನೆಯಲ್ಲೇ ಕುತ್ಕೊಂಡು ಊಟ ತಿಂಡಿ ಎಲ್ಲ ಲೇಟ್ ಆಗುತ್ತೆ, ಈ ಕಾರ್ಯಕ್ರಮದಿಂದ ಹಬ್ಬ ಆದರೂ ಬಿಡಲ್ಲ, ನಾನು ಗೌರಿ ಗಣೇಶ ಹಬ್ಬ ಆದರೂ ಒಂದು ಕಾರ್ಯಕ್ರಮ ಅಂತ ನೋಡ್ತೀನಿ. ನನಗೆ ಇದಕ್ಕಿದ್ದಾಗೆ ಸುವರ್ಣ ಕಾಣಿಸುತ್ತೆ. ಅನ್ಸ್ಬೋದು, ಅದು ತುಂಬ ಪವರ್ಫುಲ್ ಆಗಿದೆ, ಒಂದೊಂದು ವಾಕ್ಯನೂ ತುಂಬ ಮುಖ್ಯವಾಗಿದೆ. ನನಗೆ ಸುವರ್ಣತನದಲ್ಲಿ ಅತ್ತೆ ಸೊಸೆ ಬಗ್ಗೆ ಮಾತಾಡೋಕ್ಕೆ ಕರೆದ್ರು, ಸಡನ್ ಆಗಿ ಕರೆದ್ರು, 1 ಮಿನಿಟ್ ಹೊರಟೆ ನೋ ಕ್ಲಾಕ್
ನನಗೆ ಸರಿ ನೇರ ಪ್ರವೇಶ ಅಂತ ನಾನು ಭಾಗವಹಿಸಬೇಕು. ನೇರ ಪ್ರವೇಶದಲ್ಲಿ ಹೇಗೆ ಭಾಗವಹಿಸುತ್ತಂತೆ ಅಂದರೆ ಈ ಚಾನಲಲ್ಲಿ ಕ್ವಶನ್ ಕೇಳಿ ಕೇಳಿ ಕೊಡ್ಕೊಂಡೆ. ಅತ್ತೆ ಸೊಸೆ ನಾನು ಒಂದು ಪ್ರೌಢ ಗೃಹಿಣಿ ಆಗಿದ್ದರಿಂದ ಅತ್ತೆ ಮನಸ್ಥಿತಿ ಹೇಗಿರುತ್ತೆ, ಸೊಸೆ ಮನಸ್ಥಿತಿ ಹೇಗಿರುತ್ತೆ ಅಂತ ಕ್ಲಾಪ್ಸ್ ಹಾಕಿಸ್ಕೊಂಡೆ. ನನ್ನ ಮಗಳನ್ನ ಬೆಳೆಸಿರೋ ರೀತಿ ಇರ್ಬೋದು, ಜೀವನದ ಕ್ರಮ ಇರ್ಬೋದು, ಇದು ಯಾಕೆಂದರೆ ಹೆಣ್ಮಕ್ಳು ನಾವು 3 ಗಂಟೆ ಸಿನಿಮಾ ನೋಡಿ ಅಯ್ಯೋ ನಾನೇನೋ ನನ್ನ ಗಂಡ ಹಾಗಿರ್ಬೇಕು, ಗಂಡಗೆ ಒಂದು ಗಿಫ್ಟ್ ತಂದು ಕೊಡಬೇಕು ಹಾಗೆ ಹೀಗೆ ಅನ್ಕೊಂಡಿದ್ದೀನಿ. ಅದೆಲ್ಲ 3 ಗಂಟೆ ಸಿನಿಮಾ ಅಷ್ಟೇ, ಗಂಡಗೆ ಇಲ್ಲಿ ವರ್ಷಕ್ಕೂ ಒಂದೊಂದ್ಸತಿ ಗಿಫ್ಟ್ ತಂದು ಕೊಡೋಕ್ಕೂ ಗಂಡನ ಹತ್ರ ದುಡ್ಡು ಇರುತ್ತೋ ಇಲ್ಲವೋ ಗೊತ್ತಿಲ್ಲ. ಹೆಣ್ಮಕ್ಳು ತಾಯಿ ಮನೆ ಮೆಹರ್ಬಾನಿ ಮಾಡಿಕೊಂಡು ಗಂಡನ ಮನೆ ಕೆಳಗಿಳಿಸ್ತಿರ್ತಾರೆ, ಈ ಗುಣನೂ ಖಂಡಿತ ಬಿಡಬೇಕು. ತಾಯಿ ಮನೆಗೆ ಹೆಂಗೆ ನಾವು ಗೌರವ, ತಾಯಿ ಮನೆಯಲ್ಲಿ 100 ಸಮಸ್ಯೆಗಳಾಗತ್ತೆ ಎಲ್ಲ ನಾವು ಮುಚ್ಚಿಟ್ಕೋತೀವಿ, ಗಂಡನ ಮನೆ ಹೇಳ್ತೀವ ಇಲ್ಲ. ಗಂಡನ ಮನೆಗೆ ಇಷ್ಟ ಆದ ಊರೆಲ್ಲ ಹೇಳ್ಕೊಂಡ್ಬಿಡ್ತೀವಿ, ಯಾಕೆ ನಾ ತುಂಬ ಒಳ್ಳೆಯವಳು ಅಂತ ತೋರಿಸ್ಕೊಳ್ಳೋಕ್ಕೆ. ಖಂಡಿತ ಗಂಡನ ಮನೆ ಅತ್ತೆ ಮನೆ ಯಾರು ಸಮನಾಗಿ ನೋಡ್ತಾರೋ ತುಂಬ ಸಕ್ಸಸ್ ಆಗಿ ಆಗ್ತಾರೆ. ನನಗೆ ಅತ್ತೆನೂ ಇಲ್ಲ ಮಾವನೂ ಇಲ್ಲ, ಅದೇ ನಮ್ಮನ್ನು ಚತುರ್ಷಯ ಇಟ್ಟು ಇಂಥ ಬೇಜಾರು ಮಾಡ್ಕೋಬೇಡಿ. ನಿಮಗೆಲ್ಲ ಒಂದು ಅಡ್ವೈಸ್ಗೋಸ್ಕರ ನಮ್ಮ ನಾದಿ ಮೈದಿ ಎಲ್ಲನೂ ನಾನು ಸಮನಾಗಿ ನೋಡ್ತೀನಿ. ಇವತ್ತು ಪ್ರೀತಿಯಿಂದ ಎಲ್ರಿಗೂ ಒಳ್ಳೆ ಸಂಸ್ಥೆ ಆಗಿದ್ದೀನಿ. ಯಾಕೆ ಅಂತಂದರೆ ಆ ಭಾವನೆಗಳು ಮನೆಯಲ್ಲಿ ಆಗಲಿ, ಇದೆಲ್ಲ ನನ್ನ ಕಾಲೇಜ್ ಕಳಿಸಿಲ್ಲ, ಜೀವನ ಕಳಿಸಿರ್ಬೋದು. ಜೀವನದಲ್ಲಿ ಮುಂದುವರಿಬೇಕಂದ್ರೆ ಇವ್ರು ಹೇಳುವ ವಿಷಯಗಳು ತುಂಬ ಮುಖ್ಯ. ಓಕೆ, ಎಲ್ಲರ ಪರವಾಗಿ ಮೇಡಮ್ ಅವರು ಈ ಟೈಮ್ನ ನಮಗೆ ಕೊಟ್ಟು ನಮಗೆ ಒಂದು ರೀತಿ ಪುಟ್ಟ ಕ್ಲಾಸ್, ಯಾಕೆಂದರೆ ಲೈವ್ ಎಕ್ಸಾಂಪಲ್ ಆರ್ ಆಲ್ವೇಸ್ ಮೆಮೊರಬಲ್ ಡೆಫಿನೆಟ್ಲಿ, ಬಿಕಾಸ್ ಐ ಹ್ಯಾವ್ ನಾಟ್ ಸೀನ್ ಹರ್, ಬಟ್ ರೆಗ್ಯುಲರ್ ಆಗಿ ಟಿ ವಿ ಕಾಲ್ ಮಾಡ್ತಾ ಇದ್ರು. ಸುಮ್ಮನೆ ಮೊನ್ನೆ ಟ್ರೈ ಮಾಡೋಣ, ಒಂದು ಅಟೆಂಪ್ಟ್ ಮಾಡೋಣ, ನಿಮಗೂ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅವ್ರು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಈ ಒಂದು ಕ್ಷಣದ ನೆನಪಿಗಾಗಿ ನಾನು ನನ್ನ ನುಡಿಗೆ ನುಡಿ ಪುಸ್ತಕವನ್ನು ಅವರಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದೀನಿ. ಬೇರೆ ಗೃಹಿಣಿಯರೆಲ್ಲ ಗೃಹಿಣಿಯರಾಗಿ ಸುಮ್ಮನೆ ಮನೆಯಲ್ಲಿ